ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ನಿಧಿಯಿಂದ ಕಾಟಿಪಳ್ಳ 3ನೇ ವಾರ್ಡ್ ಬ್ಲಾಕ್ ಚರ್ಚ್ ದ್ವಾರದಿಂದ ಚರ್ಚ್ ಸ್ಕೂಲ್ ವರೆಗೆ ಚರಂಡಿ ನಿರ್ಮಾಣ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಇಂದು ಚಾಲನೆಯನ್ನ ನೀಡಿದ್ದಾರೆ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕರು ಚಾಲನೆಯನ್ನ ನೀಡಿದ್ದು ಮುಂದೆಯೂ ಕಾಟಿಪಳ್ಳ 3ನೇ ವಾರ್ಡ್ ಬ್ಲಾಕ್ ನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದಿದ್ದಾರೆ ಇನ್ನು ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮೇಕೆದಾಟು ಯೋಜನೆಯ ಬಗ್ಗೆ ಮಾತನಾಡಿರುವ ಶಾಸಕ ಭರತ್ ಶೆಟ್ಟಿ ಅವರು ಕಾಂಗ್ರೆಸ್ ಇಂದು ಕೋವಿಡ್ ಸಮಯದಲ್ಲೂ ರಾಜಕೀಯವಾಗಿ ಬಣ್ಣ ಹಚ್ಚುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಟಿಪಳ್ಳ ಚರ್ಚಿನ ವಂದನೀಯ ಗುರುಗಳಾದ ಜೋಕಿಂ ಫೆರ್ನಾಂಡಿಸ್ ಸ್ಥಳೀಯ ಪಾಲಿಕೆ ಸದಸ್ಯರಾದ ಲೋಕೇಶ್ ಬೊಳ್ಳಾಜೆ ಭರತ್ ರಾಜ್ ಕೃಷ್ಣಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎರಡನೇ ವಾರ್ಡ್ ಒಂದನೇ ವಾರ್ಡ್ ಎಲ್ಲ ವಾರ್ಡ್ಗಳಲ್ಲಿ ಸಾಧಾರಣ ಒಂದು 50 60 ನಷ್ಟು ಎಸ್ಎಂಸಿ ಫಂಡ್ಸ್ ಅನ್ನು ಪುನಃ ಬೇರೆ ಮುಖ್ಯಮಂತ್ರಿಗಳು ಅನುದಾನವನ್ನು ಕೊಟ್ಟಿರ್ತಾರೆ ಆವನಲ್ಲಿ ಇದೆಲ್ಲ ಅನುದಾನದ ಕಾಮಗಾರಿ ಮುಗಿದ ನಂತರ ಮತ್ತೊಂದು 50 ಲಕ್ಷದಿಂದ ಹಿಡಿದು 1 ಕೋಟಿವರೆಗೂ ತನಕ ಕಾಮಗಾರಿಗಳನ್ನು ಇಲ್ಲಿ ಸಹ ಈ ವಾರ್ಡ್ನಲ್ಲಿ ಮಾಡ್ಲಿಕ್ಕೆ ಇದ್ದೇವೆ ಅದರೊಂದಿಗೆ ಪಿಡಬ್ಲ್ಯೂಡಿ ಇಂದ ಸಹ ಪ್ರತಿಯೊಂದು ವಾರ್ಡ್ಗೆ 1 ಕೋಟಿಯಷ್ಟು ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಬಹುಶಃ ಫೆಬ್ರವರಿ ಮಾರ್ಚ್ನ ಸಮಯದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು ಸಣ್ಣ ಸಣ್ಣದಲ್ಲ ದೊಡ್ಡ ಪೀಸ್ನ ರಸ್ತೆ 1 ಕೋಟಿಯಷ್ಟು ರಸ್ತೆಗಳನ್ನು ಪ್ರತಿ ವಾರ್ಡ್ಗಳಲ್ಲಿ ಎಲ್ಲ ಒಂದು ವಾರ್ಡ್ಗಳಲ್ಲಿ ಮಾಡುವಂತ ಯೋಜನೆಯನ್ನು ಸಹ ಹಾಕೊಂಡಿದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಅನುಮೋದನೆಯನ್ನು ಸಹ ಕೊಟ್ಟಿರ್ತಾರೆ ಏನಂದ್ರೆ ತಡೆಗೋಡೆಯ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟು ರಾಜಕಾರಣಿಗಳಿಗೆ ತಡೆಗೋಡೆಯ ಸಮಸ್ಯೆಗಳು ಉಂಟು ಸಮಗ್ರವಾಗಿ ಅದಕ್ಕೆ ಬೇಕಾದ ಒಂದು 20 ಕೋಟಿ ಬೇಕಾಗುತ್ತದೆ 10 ಕೋಟಿಯನ್ನ ಈಗಾಗಲೇ ಮಂಜೂರು ಮಾಡಿದ್ದಾರೆ 10 ಕೋಟಿಯನ್ನ ಪುನಃ ಮಂಜೂರು ಮಾಡ್ತಾರೆ ಅನ್ನುವ ಮಾತನ್ನ ಇಟ್ಟಿದ್ದಾರೆ ಹಾಗಾಗಿ ತಡೆಗೋಡೆಗಳಿಗೆ ರಾಜಕಾಲಕ್ಕೆ ತಡೆಗೋಡೆಯಲ್ಲೆಲ್ಲ ಹಾಕಬೇಕು ಆ ಕಾಮಗಾರಿಗಳನ್ನು ಸಹ ಮುಂದಿನ 2 ತಿಂಗಳ 3 ತಿಂಗಳ ಅವಧಿಯಲ್ಲಿ ಆ ಕಾಮಗಾರಿಗಳನ್ನು ಸಹ ಶುರು ಮಾಡಲಿಕ್ಕಿದ್ದೇವೆ ಅನ್ನೋ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಒಂದು ಕೋವಿಡ್ನ ಸಮಸ್ಯೆ ಇರುವಂಥ ಸಮಯದಲ್ಲಿ ಸಹ ರಾಜಕೀಯವಾಗಿ ಒಂದು ಬಣ್ಣ ಹಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಮೂಲಭೂತವಾದ ಪ್ರಶ್ನೆ ಏನಂತ ಹೇಳಿದ್ರೆ ಅದು ಅಗತ್ಯ ಈಗ ಉಂಟ ಅವರು ಸರ್ಕಾರದಲ್ಲಿರುವಾಗ ಅವರಿಗೆ ಅವರು ಸರ್ಕಾರ ನಡೆಸಿರುವಂಥ ಸಮಯದಲ್ಲಿ ಅವರು ಕೋರ್ಟಿಗೆ ಹೋಗಿ ಅದನ್ನು ಸರಿ ಮಾಡಿಸಿಕೊಳ್ಳುವಂಥ ಒಂದು ಅವಕಾಶ ಇತ್ತು ಆಗ ಒಂದೇ ಒಂದು ಫೈಲನ್ನು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಿಗೆ ಮಾಡಲಿಕ್ಕೆ ಹೋಗಲಿಲ್ಲ ಆ ಫೈಲಿನ ಮೇಲೆ ಕೂತಿದ್ರು ನಾವು ಬಂದ ನಂತರ ಅದರ ವ್ಯವಸ್ಥೆಯನ್ನು ಮಾಡಿ ಆ ಫೈಲ್ಗಳ ಹಿಂದೆ ಹೋಗಿ ಅದನ್ನು ಹೇಗೆ ಬಿಡಿಸ್ಕೊಂಡು ಬರೋದು ಇದೆಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ಎರಡನೇ ವಿಷಯ ಏನಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಅವರ ಮಿತ್ರ ಪಕ್ಷವಾದಂಥ ಡಿ ಎಂ ಕೆ ಅಧಿಕಾರದಲ್ಲಿ ಉಂಟು ಹೋಗಿ ಮಾತುಕತೆಯನ್ನು ಆದರೂ ಮಾಡ್ಬೋದು ಮಾತುಕತೆ ಮಾಡುವಂಥ ಯಾವುದೇ ಪಾರ್ಟಿ ಆಗಲಿ ಅವ್ರು ಮಾಡಿದ್ರೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಆ ಬೆಂಬಲದ ಪ್ರಶ್ನೆ ಇಲ್ಲ ಅವರಿಗೆ ಅಲ್ಲಿ ಹೋಗಿ ಮಾತುಕತೆ ಮಾಡಬೇಕಾದಂಥ ಯಾವುದೇ ಚಿಂತನೆ ಅಥವಾ ಒಂದು ತುಡಿತವನ್ನು ತೋರಿಸ್ತಾ ಇಲ್ಲ ಅಲ್ಲಿ ಒಂದು ರಾಜಕೀಯವಾಗಿ ಲಾಭ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಪಾದಯಾತ್ರೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಬ್ಬರ ನಡುವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರುವಂಥ ವೈಮನಸ್ಸು ಏನಿದೆ ಅದು ಈಗ ಪುನಃ ಈ ರಸ್ತೆಯಲ್ಲಿ ರಸ್ತೆ ನಡುವೆಯಲ್ಲಿ ಬಂದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಮುಖ್ಯವಾಗಿ ಜನರ ಬಗ್ಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅವಕಾಶ ಇವರು ಸರ್ಕಾರ ಮಾಡುವಂಥ ಸಮಯದಲ್ಲಿ ಇತ್ತು ಆಗ ಮಾಡಲಿಲ್ಲ ಈಗ ರಾಜಕೀಯ ಬಣ್ಣ ಬಳಿಯುವಂಥ ಕೆಲಸ ಅಷ್ಟೇ ಅದಕ್ಕೆ ಮತ್ತೇನು ವಿಶೇಷ ಇರಲಿಕ್ಕೆ